ಮತ್ತೆ ಅದರಡಿಯಲ್ಲಿ ಯಾವ ರೀತಿಯಾದಂಥ ಕಾನೂನುಗಳಿವೆ ಅನ್ನೋದನ್ನು ನಾವು ತಿಳ್ತಾ ಹೋಗ್ತಾ ಇದ್ದೀವಿ. ಇನ್ನು ಯಾವ ರೀತಿಯಾದಂಥ ಕಾನೂನುಗಳು ಇರುತ್ತೆ ಈ ನಾಗರಿಕ ಕಾನೂನಿನ ಅಡಿಯಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್, ನಾಗರಿಕ ಕಾನೂನಿನಲ್ಲಿ ಯಾವ ರೀತಿಯಾದಂಥ ಕಾನೂನುಗಳನ್ನು ನಾವು ನೋಡಬಹುದಾಗಿದೆ? ನಾಗರಿಕ ಕಾನೂನಿಗೆ ಸಂಬಂಧಪಟ್ಟಂತೆ ವಿಚಾರವನ್ನು ಮಾಡಬೇಕಂತಂದರೆ ಪ್ರಮುಖವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಅಂತ ಏನು ಕರಿತೀವಿ. ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಕಾನೂನು, ಅದೇ ರೀತಿಯಾಗಿ ಸಿವಿಲ್ ಕಾನೂನಿಗೆ ಸಂಬಂಧಪಟ್ಟಂತೆ ಸಪರೇಟ್ ಕಾನೂನನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಏನು ಕರಿತೀವಿ ನಾವು, ಅದು 1908 ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಹ ಇವತ್ತಿನವರೆಗೂ ಕೆಲವು ಅಮೆಂಡ್ಮೆಂಟ್ಸನ್ನು ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಕಾರ್ಯಗಳನ್ನು ನ್ಯಾಯಾಲಯಗಳಲ್ಲಿ ನೋಡಬೇಕಾಗ್ತದೆ. ಇಂಥ ಸಂದರ್ಭಗಳಲ್ಲಿ ಬರೀ ಸಿ ಪಿ ಸಿ ಮಾತ್ರ ಅಲ್ಲದೆ, ಸಿವಿಲ್ ಪ್ರೊಸೀಜರ್ ಕೋಡ್ ಮಾತ್ರ ಅಲ್ಲದೆ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಒದಗಿಸೋದಕ್ಕೆ ಸಾಕ್ಷ್ಯ ಅಧಿನಿಯಮ ಅಂತ ಏನು ನಾವು ಎವಿಡೆನ್ಸ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಅಥವಾ ಬೇರೆ ಇನ್ನೊಂದು ಸಬ್ ರಿಜಿಸ್ಟ್ರೇಷನ್ ಆ್ಯಕ್ಟ್, ಡಾಕ್ಯುಮೆಂಟ್ಸ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ, ಸಬ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನ ಅದನ್ನು ಸಬ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಅದನ್ನು ಸಹ ಕೆಲವು ಬದಲಾವಣೆಗಳನ್ನು ಇತ್ತೀಚಿನ ಕಾನೂನುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆಗಳ ಸರ್ಕಾರಗಳ ಬದಲಾವಣೆಗಳಿಂದ ಕೆಲವೊಂದು ವಸ್ತುಸ್ಥಿತಿಗಳ ಆಧಾರದ ಮೇಲೆ ಬದಲಾವಣೆ ಕಾನೂನುಗಳನ್ನು, ತದನಂತರದಲ್ಲಿ ಈಸ್ಮೆಂಟ್ಸ್ ಆ್ಯಕ್ಟ್ಸ್ ಅಂತ ಏನು ಕರಿತೀವಿ, ರಸ್ತೆಗಳಿಲ್ಲದೆ ಇರತಕ್ಕಂಥ ಸ್ಥಳಗಳಿಗೆ ರಸ್ತೆಗಳನ್ನು ಬಿಟ್ಕೊಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಕಾನೂನು ಈಸ್ಮೆಂಟ್ಸ್ ಆ್ಯಕ್ಟ್ಸ್ ಅಂತ ಕರಿತೀವಿ. ಬೇರೆ ಈ ಥರ ಎಲ್ಲ ಸಂಬಂಧಪಟ್ಟ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಚರಾಸ್ತಿಗಳು ಅಥವಾ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾನೂನುಗಳನ್ನು ಸಿ ಪಿ ಸಿ, ಎವಿಡೆನ್ಸ್ ಆ್ಯಕ್ಟು, ಈಸ್ಮೆಂಟ್ಸ್ ಆ್ಯಕ್ಟು, ರಿಜಿಸ್ಟ್ರೇಷನ್ ಆ್ಯಕ್ಟು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟು, ಇನ್ನಿತರ ಕೆಲವು ಕಾನೂನುಗಳನ್ನು ಸಮಯ ಸಂದರ್ಭಕ್ಕೆ ತಕ್ಕಂತೆ ವಿಲೇಜ್ ಆಫೀಸರ್ಸ್ ಅಬಾಲಿಷನ್ ಆ್ಯಕ್ಟ್ ಅಂತ ಕರಿತೀವಿ. ಇದು ಕೆಲವೊಂದು ಸರಿ ಏನಾಗ್ತದೆ, ಇಂಥ ವಿಚಾರಗಳನ್ನು ಸಿ ಪಿ ಸಿನಲ್ಲೇ ಕವರ್ ಮಾಡ್ಕೋಬೋದಾಗಿತ್ತು. ಸಪ್ರೇಟಾಗಿ ಕಾನೂನು ಏನಕ್ಕೆ ಮಾಡ್ಕೋಬೇಕಾಗತ್ತೆ ಅಂತಂದರೆ, ಆ ಪ್ರಮುಖವಾದಂಥ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕಾನೂನುಗಳನ್ನು ಮಾಡಬೇಕಾಗ್ತದೆ. ಆ ಸಂದರ್ಭಕ್ಕೋಸ್ಕರ ಸಿವಿಲ್ ಕಾನೂನು ಇಷ್ಟೇ ಲಿಮಿಟ್ ಅಂತ ಹೇಳಕ್ಕೆ ಬರಲ್ಲ, ಇಷ್ಟೇ ಸೀಮಿತಪಡಿಸಿದ್ದು ಅಂತ ಹೇಳಕ್ಕೆ ಬರೋದಿಲ್ಲ. ಇದು ಬೃಹದಾಕಾರವಂಥದ್ದು, ತಿಳ್ಕೊಳ್ಳೋದಕ್ಕೆ ಅಂತಿಮ ಇಲ್ಲದೆ ಇರತಕ್ಕಂಥದ್ದು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಚಾರವನ್ನು ನಾವು ಮಂಡನೆ ಮಾಡ್ಕೋಬೇಕಾಗ್ತದೆ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ರೆಡಿಯಾಗಿದೆ.